ಹಾಯ್ ಸ್ನೇಹಿತರೆ, ನಮಸ್ಕಾರ. ಯುವರಾಜ್ ಸ್ವಾಮಿಯವರ ಮಾತುಗಳನ್ನು ಕೇಳಿ ನಂಬಿಕೆ ಇಟ್ಟಿದ್ದಂತಹ ರಾಧಿಕಾ ಕುಮಾರ್ ಸ್ವಾಮಿಯವರ ಪರಿಸ್ಥಿತಿ ಈಗ ದಿನ ಕಳೆದಂತೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಹೌದು, ಇದೊಂದು ಹೈ ಪ್ರೊಫೈಲ್ ಕೇಸ್. ಹೇಗೋ ರಾಧಿಕಾ ಅವ್ರಿಗೆ ಅವರ ಗಂಡ ಕುಮಾರಸ್ವಾಮಿಯವರ ಬೆಂಬಲ ಸಿಕ್ಕೇ ಸಿಗುತ್ತೆ, ತುಂಬ ಕಾಂಪ್ಲಿಕೇಟ್ ಆಗುವುದಿಲ್ಲ ಎಂದು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಪರಿಸ್ಥಿತಿ ಈಗ ತುಂಬಾನೇ ಬದಲಾಗಿದೆ ಸ್ನೇಹಿತರೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಪತ್ರಕರ್ತರು ಈ ಒಂದು ಬಗ್ಗೆ ಕೇಳಿದಾಗ, ಯಾರಪ್ಪ ಅದು ನನಗೆ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ರಾಧಿಕಾ ಅವ್ರಿಗೆ ತುಂಬಾನೇ ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಈಗ ಕುಮಾರಸ್ವಾಮಿಯವರ ಮಾತಿಗೆ ರಾಧಿಕಾ ಕುಮಾರಸ್ವಾಮಿಯವರು ಕೂಡ ಟಾಂಗ್ ಕೊಟ್ಟಿದ್ದು, ಅವರು ಏನು ಹೇಳಿದ್ದಾರೆ ಅಂತ ಗೊತ್ತಾದರೆ ನಿಮಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದು ಸುದ್ದಿ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಕೂಡ ರಾಧಿಕಾ ಅವ್ರದ್ದು ಯಾವುದೇ ತಪ್ಪು ಇಲ್ಲ, ಅವರು ಈ ಒಂದು ಜಾಲದಿಂದ ಹೊರಲಿ ಬರಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಎಲ್ರಿಗೂ ಕೂಡ ಗೊತ್ತಿರುವಂತೆ ರಾಧಿಕಾ ಅವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಪತ್ನಿ. ಅವರಿಬ್ಬರಿಗೂ ಕೂಡ ಜೊತೆಗಿರುವ ಮತ್ತು ಮಗಳ ಜೊತೆಗಿರುವ ಹಾಗೂ ಮಗಳ ಬರ್ತ್ಡೇಯಲ್ಲಿ ತೆಗೆದುಕೊಂಡಿರುವಂತಹ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಇದಲ್ಲದೆ ರಾಧಿಕಾ ಅವರು ಮಗಳಿಗೆ ಶಮಿಕಾ ಕೆ ಸ್ವಾಮಿ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಆರಂಭದಲ್ಲಿ ಇವರಿಬ್ಬರ ಸಂಬಂಧ ಚೆನ್ನಾಗಿತ್ತು, ಆದರೆ ಇದೀಗ ಎಲ್ಲವೂ ಕೂಡ ಸರಿ ಇಲ್ಲ ಎಂದು ಹೇಳಲಾಗ್ತಾ ಇದೆ. ರಾಧಿಕಾ ಅವರ ಹೆಸರು ಹಣ ವಂಚನೆಯ ಪ್ರಕರಣದಲ್ಲಿ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ಸಂಬಂಧದ ಬಗ್ಗೆ ಕೂಡ ಮಾತುಗಳು ಬರ್ತಾ ಇವೆ. ಹಾಗೂ ಮಾಧ್ಯಮದವರು ಕೂಡ ಕುಮಾರಸ್ವಾಮಿಯವ್ರಿಗೆ ರಾಧಿಕಾ ಅವರ ಹೆಸರು ವಂಚನೆಯ ಪ್ರಕರಣದಲ್ಲಿ ಕೇಳಿ ಬಂದಿದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕುಮಾರಸ್ವಾಮಿಯವರನ್ನ ಕೇಳಿದಾಗ, ಯಾರಪ್ಪ ಅದು ನನಗೆ ಗೊತ್ತೇ ಇಲ್ಲ ಎಂದು ಹೇಳುವ ಮೂಲಕ ರಾಧಿಕಾ ಮತ್ತು ನನಗೂ ಯಾವುದೇ ಸಂಬಂಧವಿಲ್ಲವೆಂದು ಖಡಕ್ ಆಗಿ ಹೇಳಿದ್ದಾರೆ. ಇದಕ್ಕೆ ಇದೀಗ ರಾಧಿಕಾ ಕುಮಾರಸ್ವಾಮಿಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕುಮಾರಸ್ವಾಮಿಯವರು ನನ್ನ ಜೀವನದಲ್ಲಿ ಬರುವುದಕ್ಕಿಂತ ಮುಂಚೆ ನಾನು ಸ್ಟಾರ್, ಈಗಲೂ ಕೂಡ ನಾನು ಸ್ಟಾರ್, ನಾನು ಸ್ಟಾರಾಗಿಯೇ ಸಾಯುತ್ತೇನೆ, ನನ್ನನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ನನ್ನ ಮಗಳನ್ನು ಹೇಗೆ ಬೆಳೆಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನನಗೆ ಯಾರ ಸಪೋರ್ಟ್ ಕೂಡ ಬೇಕಿಲ್ಲ ಎಂದು ಕುಮಾರಸ್ವಾಮಿಯವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿಯವರು. ಹೌದು ಸ್ನೇಹಿತರೆ, ರಾಧಿಕಾ ಅವರು ಹೇಳಿರುವುದಕ್ಕೆ ನೀವೇನಿದ್ದೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.